ಈ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಕ್ಷೇತ್ರದಲ್ಲಿ ಬಬಲಾದ ಜಾತ್ರೆ ಒಂದು ಬಹಳ ವಿಶೇಷ, ಪ್ರತಿ ವರ್ಷ ನಡೀತದೆ. ಈ ಜಾತ್ರೆಯಲ್ಲಿ ಏನಾಗಿದೆ, ಅಲ್ಲಿ ಮದ್ಯ ನೈವೇದ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಭಕ್ತಾದಿಗಳು ಬಂದು ಮಧ್ಯಾಹ್ನ ಅಲ್ಲಿ ದೇವರಿಗೆ ಸಮರ್ಪಿಸಿ ಅದನ್ನೇ ಒಂದು ಪ್ರಸಾದ ಅಂತ ಸ್ವೀಕರಿಸಿ ಹೋಗೋ ಒಂದು ವಾಡಿಕೆ ಇದೆ. ಇಲ್ಲಿ ನಾವು ಸರ್ಕಾರದ ವತಿಯಿಂದ ಅಲ್ಲೇ ಒಂದು ಸ್ಥಳೀಯವಾಗಿ ಒಂದು ಅಂಗಡಿ ಇರ್ತದೆ, ಆ ಅಂಗಡಿಗೆ ನಾವು ಅನುಮತಿ ಕೊಟ್ಟಿಲ್ಲ ಅಂತಂದರೆ ಅಥವಾ ಅವ್ರಿಗೆ ನಾವು ಏನಾರೋ ಒಂದು ರಿಸ್ಟ್ರಿಕ್ಷನ್ಸ್ ಹೇರಿದ್ರೆ ಕಳಬಟ್ಟಿಗಳು ಅಥವಾ ಇತರೆ ಮದ್ಯಗಳು ಬಂದು ಅದರಿಂದ ಜನಗಳಿಗೆ ತೊಂದರೆ ಆಗ್ಬೋದು ಅನ್ನೋ ಉದ್ದೇಶದಿಂದ ಅಲ್ಲಿ ಇರೋ ಒಂದು ಮದ್ಯದ ಅಂಗಡಿಗೆ ನಾವು ಸಾಕಷ್ಟು ಉತ್ತೇಜನ ಕೊಟ್ಟು ಆ ಉತ್ತೇಜನದಿಂದ ಏನಾಗುತ್ತೆ, ಅಲ್ಲಿ ಏನೇ ಮಾರಾಟ ಆದರೂ ಸರ್ಕಾರಿ ಮದ್ಯವೇ ಮಾರಾಟ ಆಗುತ್ತೆ ಹೊರತು ಬೇರೆ ಇತರೆ ಮದ್ಯ ಮಾರಾಟ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ಅದರ ಜೊತೆಗೆ ಈ ಒಂದು 3 ದಿವಸದ ಏನು ನಡೀತದೆ ಕಾರ್ಯಕ್ರಮಗಳು, ಅದಕ್ಕೆ ಹಿನ್ನೆಲೆಯಾಗಿ ನಾವು ಒಂದು ಸಾಮೂಹಿಕ ದಾಳಿ ನಡೆಸಿ ಅಲ್ಲಿ ಯಾವುದೇ ರೀತಿಯಾದ ಕಳಬಟ್ಟಿ ಬೇರೆ ಮದ್ಯಗಳು ಇಲ್ಲದೇ ಇದ್ದಂಗೆ ನೋಡ್ಕೊತೀವಿ. ತದನಂತರದಲ್ಲಿ 4 ದಿವಸದಲ್ಲಿ ನಮ್ಮ ಒಂದು ಇಲಾಖೆ ವತಿಯಿಂದ ಕನಿಷ್ಠ ಒಂದು 4-5 ಜೀಪಲ್ಲಿ ಗಸ್ತು ಮಾಡ್ತಾ ಇರುತ್ತೆ. ಒಂದು 25-30 ಜನ ಸಿಬ್ಬಂದಿ ಅಲ್ಲೇ ಹಾಕಿರ್ತೀವಿ. ಅದರಿಂದ ಇಲ್ಲಿ ತನಕ ಯಾವುದೇ ರೀತಿಯಾದ ಒಂದು ಅಹಿತಕರ ಘಟನೆಗಳು ನಡೆದಿಲ್ಲ. ಈ ವರ್ಷವೂ ಭಾಳ ಸಾಂಗವಾಗಿ ಜಾತ್ರೆ ಕಾರ್ಯಕ್ರಮಗಳು ನಡೆದಿವೆ.